ಹಲೋ ಗೈಸ್, ವೆಲ್ಕಮ್ ಟು ಕೆವಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಕಾಟೇರ ಬಗ್ಗೆ. ಅದ್ರ ಜೊತೆಗೆ ಇನ್ನೊಂದು ಫಸ್ಟ್ ಒಂದು ನ್ಯೂಸ್ ಹೇಳಿಬಿಡ್ತೀನಿ. ಉರಿಗೌಡ ನಂಜೇಗೌಡ ಅನ್ನೋ ಒಂದು ಮೂವಿಲಿ ನಮ್ಮ ಒಂದು ಡಿ ಬಾಸ್ ಕಿಚ್ಚ ಬಾಸ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ರೂಮರ್ಸ್ ಆಯ್ತಾ, ಅದನ್ನೆಲ್ಲ ಕೇಳೋಕ್ಕೋಗ್ಬಿಡಿ. ಯಾಕೆಂದರೆ ಇದೆಲ್ಲ ಅಪ್ರೋಚ್ ಮಾಡೋಕೆ ಕೊಟ್ಟಿದ್ದಾರೆ, ಅವ್ರು ಒಪ್ಕೊಳ್ಳಲ್ಲ ಅಂತ ನಾನು ಒಪ್ಪನ್ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ. ಅವ್ರು ಒಪ್ಕೊಳ್ಳಲ್ಲ ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ನೋಡಿ ಸಬ್ಜೆಕ್ಟೇ ಆಗಿದೆ ಆಯಿತಾ. ಯಾಕೆಂದರೆ ಇದು ಆ್ಯಕ್ಚುಯಲ್ ಹಿಸ್ಟ್ರಿ ಅಂತಲೂ ಹೇಳೋ ಹಾಗಿಲ್ಲ, ಇದು ಆ್ಯಕ್ಚುಯಲ್ ಹಿಸ್ಟ್ರಿ ಅಲ್ಲ ಅಂತಲೂ ಹೇಳೋ ಹಾಗಿಲ್ಲ. ಆ ರೀತಿ ಕಾಂಟ್ರವರ್ಸಿಗೆ ಒಳಗಾಗಿರೋಂಥ ಒಂದು ಮೂವಿ ಆಗಿರೋದ್ರಿಂದ, ಸೊ ಇಂಥ ಕಾಂಟ್ರವರ್ಸಿ ವಿಷಯಗಳಿಗೆಲ್ಲ ತಲೆ ಹಾಕ್ತಾರಾ ಇಬ್ರೂ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಇವರಿಬ್ಬರು ಎಂಥ ಆ್ಯಕ್ಟರ್ಸ್ ಅಂದರೆ, ಯಾವಾಗಲೂ ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆ ನ್ಯೂಸ್ ಕೊಡಬೇಕು, ಸಮಾಜಕ್ಕೆ ಏನಾದ್ರು ಒಂದು ಒಳ್ಳೆ ನ್ಯೂಸ್ ಕೊಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿರೋವಂಥವ್ರು ಆಯಿತಾ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂಥ ಮೂವಿ ತೆಗೆದಿರೋರು ಇಂಥ ಮೂವಿ ಮಾಡ್ತಾರೆ ಅಂದರೆ ನನಗೆ ಯಾಕೋ ಡೌಟೇ ಅನ್ನಿಸ್ತಾ ಇದೆ. ನಾನು ಹೇಳ್ತಿರೋ ಪ್ರಕಾರ ಇದು ರೂಮರ್ಸೇ ಆಗಿರುವಂಥದ್ದು. ಈಗ ಕಾಟೇರ ವಿಷಯಕ್ಕೆ ಬರೋಣ. ಕಾಟೇರ ಮೂವಿ ಬಗ್ಗೆ ಒಂದು ದೊಡ್ಡ ಅಪ್ಡೇಟೇ ಬಂದಿದೆ. ಯುಗಾದಿಗೆ ಏನು ಹೀರೋಯಿನ್ನ ಅಂದರೆ ರತನರಾಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ರೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಫಸ್ಟ್ ಲುಕ್ ಅಂತಲೇ ಹೇಳ್ಬೋದು, ಯಾವ ರೀತಿ ಕಾಣಿಸ್ತಾರೆ ಅಂತ ಎಲ್ಲರೂ ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂದರೆ ಅವರ ಒಂದು ಅವ್ರನ್ನ ನಾವು ನೋಡಿರೋ ರೀತಿ ಬೇರೆ, ಮೂವಿನ ಮೂವಿನಲ್ಲಿ ನಾವು ನೋಡೋಕೆ ಹೊರಟಿರೋಂಥ ರೀತಿ ಬೇರೆ. ಸೊ ಇದೆಲ್ಲ ಇರಲಿ, ಒಂದು ಕಡೆ ಆಗುತ್ತೆ. ಇನ್ನೊಂದು ಕಡೆ ನಾವು ಯೋಚನೆ ಮಾಡೋದಾದರೆ, ಟ್ರೈಲರ್ ಯಾವಾಗ, ಟೀಸರ್ ಯಾವಾಗ, ಮೂವಿ ಯಾವಾಗ ಅಂತೆಲ್ಲ ಯೋಚನೆ ಮಾಡ್ತಿದ್ದಾರೆ. ಮಿಡ್ ಆಫ್ ದಿ ಇಯರ್ ಮೇ ಜೂನ್ ಮಂತಲ್ಲಿ ನಿಮಗೆ ಟೀಸರ್ ನೋಡೋಕೆ ಸಿಗುತ್ತೆ. ಆಗಸ್ಟ್ ಟೈಮಲ್ಲೇ ನನಗೆ ಗೊತ್ತಿರೋಂಗೆ ನೋಡಿ, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ, ಆಗಸ್ಟ್ ಟೈಮಲ್ಲಿ ಬಿಟ್ಟರೆ ಅಂದರೆ ಇಂಡಿಪೆಂಡೆನ್ಸ್ ಡೇ ಟೈಮು, ಆ ಟೈಮಲ್ಲಿ ಬಿಟ್ಟರೆ ಒಳ್ಳೆ ಇದು ಭರ್ಜರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದು ಯಾವುದೇ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಕಮ್ಮಿ ಇರಲಿಲ್ಲ ಗುರು. ಆ ಒಂದು 1974 ಕಥೆಯೂ ಹಾಗೆ ಇರುವಂಥದ್ದು. ಇದರ ಡೀಟೇಲ್ ರಿವೀಲ್ ಮಾಡಿದ್ದೀನಿ ಅಂತ ಮತ್ತೆ ಹೇಳ್ತಿದ್ದೀನಿ. ಯಾಕೆಂದರೆ ಆ ವಿಡಿಯೋದಲ್ಲಿ ಸ್ವಲ್ಪ ಸ್ಪೆಷಲಾಗಿ ಎಲ್ಲ ಮೆನ್ಷನ್ ಮಾಡಿ ಹೇಳಿದ್ದೀನಿ ಆ ಟೈಮಲ್ಲಿ ಏನೇನು ಘಟನೆಗಳು ನಡೆದಿದೆ ಅಂತ. ಸೊ ಅದನ್ನು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅಂತ ಹೇಳ್ತಾ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಅಂದರೆ ಮೂವಿ ಏನು ಈ ಇಯರ್ ಬರುತ್ತಾ, ನೆಕ್ಸ್ಟ್ ಇಯರ್ ಬರುತ್ತಾ ಬ್ರೋ ಅಂತ ನಾನು ಹೇಳಿದೆ. ನೆಕ್ಸ್ಟ್ ಇಯರ್ ಅಲ್ಲ ಬ್ರೋ, ಈ ಇಯರ್ ಎಂಡಲ್ಲೇ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಇಯರ್ ಎಂಡಲ್ಲೇ ಬರುತ್ತೆ ಆಯಿತಾ. ಯಾಕೆ ಅಂದರೆ ಕನ್ಫರ್ಮ್ಡಾಗಿ ನನಗೆ ಗೊತ್ತಿರುವಂಥ ವಿಷಯ, ಟ್ರೈಲರ್ ಆಗಸ್ಟಿಗೆ ಬರುವಂಥದ್ದು ಇಂಡಿಪೆಂಡೆನ್ಸ್ ಡೇಗೆ ಇಡ್ತಾರೆ ಅಂತ ನನ್ನ ಅನಿಸಿಕೆ. ಇದಕ್ಕಿಂತ ಬೆಸ್ಟ್ ಟೈಮ್ ಇಲ್ಲ ಅಂತ ಅಂದ್ಕೊತೀನಿ. ತುಂಬ ಬೇಗ ಬೇಗನೂ ಅಲ್ಲ, ತುಂಬ ಲೇಟೂ ಅಲ್ಲ, ಇದಕ್ಕಿಂತ ಬೆಸ್ಟ್ ಟೈಮ್ ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಟೀಸರ್ ನೋಡಿ ಮೇ ಅಲ್ಲಿ ಬಿಡ್ತಾರೆ, ಅದಾದಮೇಲೆ ಆಗಸ್ಟಿಗೆ ಟ್ರೈಲರ್ ಬರುತ್ತೆ. ವಿತಿನ್ ಟ್ರೈಲರ್ ಬಂದಮೇಲೆ ನಿಮ್ಗೆ ಗೊತ್ತಲ್ಲ, ಟ್ರೈಲರ್ ಬಂತು ಅಂದರೆ ಮೂವಿ ಇನ್ನೇನು ಬರ್ತಿರೋದೆ. ಯಾಕೆಂದರೆ ತರುಣ್ ಸುಧೀರ್ ಅವರ ಯೋಚನೆ ನನಗೆ ಗೊತ್ತಾಗ್ತಾ ಇದೆ, ಯಾವ ರೀತಿ ಅವರು ಮೂವಿನ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಇದೇ ರೀತಿಲಿ ಅವರ ಪ್ಲ್ಯಾನ್ ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಇಡೀ ಟೀಮ್ ಕಾಟೇರ ಟೀಮಿಗೆ ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಅವ್ರು ಇಂಥ ಒಂದು ಮೂವಿ ಮಾಡಿದ್ರೆ ಧನ್ಯವಾದಗಳನ್ನು ಹೇಳ್ತಾ, ನನಗನ್ಸಿದಿಷ್ಟು ನಿಮಗೇನಿಸ್ತು ಕಮೆಸ್ಟೇಷನ್ ಅಂತ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಎಲ್ಲ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯುವರ್, ಪೀಸ್.